ರಾಷ್ಟ್ರಪತಿ ಮುರ್ಮು ಅವರ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತನಾಡಿದ ವಿಷಯಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂವಿಧಾನ ತಜ್ಞ ಅಂತ ಹೇಳ್ಕೊಳ್ತಾರೆ, ಹೀಗೆ ಮಾತನಾಡುವುದಾ ಅಂತ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ. ಯಾವ ಭಾವನಾತ್ಮಕ ಭಾಷೆ ಅದು? ನಿನ್ನೆ ವೀರಾವೇಶದ ಭಾಷಣ ಇವರು ಮಾಡಿದ್ದಾರೆ. ಸಂವಿಧಾನ ಹಾಳು ಮಾಡೋಕ್ಕೆ ಹೊರಟಿರುವುದು ಸಿದ್ದರಾಮಯ್ಯನವರು. ಅವರ ಬಗ್ಗೆ ಯಾರಾದರೂ ಏಕವಚನ ಪ್ರಯೋಗ ಮಾಡಿದರೆ ಅದರ ಬಗ್ಗೆ ಎಲ್ರಿಗೂ ಕೂಡ ಅಸಮಾಧಾನ ಮೂಡುತ್ತೆ. ಆದರೆ ರಾಷ್ಟ್ರಪತಿ ಮುರ್ಮು ಅವರ ಬಗ್ಗೆ, ಗೌರವಾನ್ವಿತ ಸ್ಥಾನದಲ್ಲಿರುವಂತಹವರ ಬಗ್ಗೆ ಏಕವಚನದಲ್ಲಿ ಮುಖ್ಯಮಂತ್ರಿಗಳು ಸಂಬೋಧಿಸಿದ್ರಲ್ಲ, ಇದ್ಯಾವ ರೀತಿಯ ಭಾಷೆ ಅಂತ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ. ಸಮರ್ಥನೆ ಕೊಡೋದು ಬೇರೆ, ಅವರು ಸಂವಿಧಾನದ ರಕ್ಷಕ ಅಂತಾರೆ, ಸಂವಿಧಾನ ತಜ್ಞ ಅಂತಾರೆ. ಈಗ ಅದು ಎಂಥದ್ದು, ಗಣರಾಜ್ಯೋತ್ಸವ ದಿವಸ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಪ್ರಥಮ ಪ್ರಜೆ ಇದ್ದಾರೆ, ಅದು ಶೋಷಿತ ವರ್ಗದ ಸಮಾವೇಶ. ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶಭರಿತರಾಗಿ ಶೋಷಿತ ಮಹಿಳೆ ಇವತ್ತು ಈ ದೇಶದಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ದೇನಿದೆ ಇವತ್ತು, ಆ ಶೋಷಿತ ವರ್ಗದ ಮಹಿಳೆ ಅಂತಕ್ಕಂಥ ಹೇಳಲ್ಲ ನಾನು. ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ವಕೀಲರಾಗಿ, ಸಂವಿಧಾನ ತಜ್ಞ ಅಂತಕ್ಕಂಥ ಹಿಂದಗಡೆ ಬೆನ್ನು ತಡ್ಕೊಂಡು ಓಡಾಡ್ತಕ್ಕಂಥ ಈ ಮಹಾನುಭಾವರು, ಅದು ಹಳ್ಳಿಯ ನನ್ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿನೂ ಏಕವಚನದಲ್ಲಿ ಮಾತಾಡ್ತೀನಿ, ಅದು ಆ ರೀತಿ ಬಂದುಬಿಟ್ಟಿದೆ ಉದ್ರೇಕದಲ್ಲಿ. ಭಾವನಾತ್ಮಕವಾದ ವಿಷಯ ಯಾವ